subscribe now and press the bell icon. Never miss an update. ನಮಸ್ತೆ ವೀಕ್ಷಕರೇ, ಇವತ್ತು ನಾವ್ಯಾಕಿಲ್ಲಿದ್ದೀವಿ ಅಂದರೆ ಬ್ರಹ್ಮದಂಡೆ ಅಂತ ಒಂದು ಗಿಡ ಇದೆ. ಆ ಒಂದು ಹೂವು ತುಂಬ ಸೊಗಸಾಗಿ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೋಡಿ ಯಾವ ರೀತಿ ಇದೆ ಅಂತ. ಸೊ ಇದು ಬ್ರಹ್ಮದಂಡೆ ಅಂತ ಕರೀತಾರೆ. ಇದು ಅತಿ ಹೆಚ್ಚು ನೀವು ಎಲ್ಲ ಕಡೆ ಬೆಳೆಯಲ್ಲ. ಇದು ನೋಡಿ ಯಾವ ರೀತಿ ಇದೆ, ಎಲ್ಲ ನಿಮಗೆ ಫೋಟೋಗಳಲ್ಲಿ ಕಾಣಿಸಿರುತ್ತೆ. ಹೌದು, ಲೈವ್ ಆಗಿ ಇದುವರೆಗೂ ಸಾಮಾನ್ಯವಾಗಿ ಯಾರು ತೋರಿಸಿರಲ್ಲ. ಹೌದು, ಇದು ಬ್ರಹ್ಮನ ತಲೆಯ ಭಾಗದ ರೀತಿಯಲ್ಲೇ ಇರುತ್ತೆ. ಇದು ಅದೇ ರೀತಿಯ ಒಂದು ಇದು ಇರುತ್ತೆ. ಇದನ್ನು ತನ್ನನ್ನು ರಕ್ಷಣೆ ಮಾಡಿಕೊಳ್ಳಲು ಹೂವು ಸುತ್ತ ಚೂಪಾದ ಮುಳ್ಳುಗಳಿರುತ್ತೆ. ನಾವು ಇವತ್ತಿನ ದಿವಸ ಇದನ್ನು ಪ್ರಾಕ್ಟಿಕಲ್ ಆಗಿ ಚಿತ್ರೀಕರಿಸಿ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ನಿಮ್ಗೆ ತೋರಿಸಿರೋದಿಲ್ಲ, ಫೋಟೋ ತೋರಿಸಿರ್ತಾರೆ. ನಾವು ಗಿಡನ ಲೈವಾಗಿ ತೋರಿಸ್ಬೇಕಂತ ಬೆಂಗಳೂರಿಂದ 550 ಕಿಲೋಮೀಟ್ರ್ ದೂರದಲ್ಲಿ ಬಂದು ಈ ಗಿಡನ ಹುಡುಕಿ ಇದನ್ನು ಚಿತ್ರೀಕರಿಸಿ ನಮ್ಮ ವೀಕ್ಷಕ ಬಂಧುಗಳಿಗೆ ಇದರ ಬಗ್ಗೆ ಮಾಹಿತಿ ಕೊಡಬೇಕಂತ ಹೇಳಿ ಬಂದಿದ್ವಿ. ಬ್ರಹ್ಮನ ತಲೆ ಇದ್ದಂಗೆ ಇದೆ. ಇದು ಮುಳ್ಳು, ಚೂಪಾದ ಮುಳ್ಳು ಇರುತ್ತೆ, ಅತಿ ಚೂಪಾದ. ಇದು ಚುಚ್ಚಿದಾಗೂ ಅಷ್ಟೇ ಅದರ ಒಂದು ಪ್ರಭಾವ ಸ್ವಲ್ಪ ಜೋರಾಗೇ ಇರುತ್ತೆ, ಸಂಕಟ ಇರುತ್ತೆ. ಇದು ಎಲೆ ನೋಡಿ ಯಾವ ರೀತಿ ಮುಳ್ಳು ಮುಳ್ಳು ಮುಳ್ಳು. ಇದು ದತ್ತೂರಿ ಎಲೆಯನ್ನು ಹೋಲುತ್ತೆ. ದತ್ತೂರಿ ಎಲೆ ಯಾವ ರೀತಿ ಇರುತ್ತೆ ಅದೇ ರೀತಿ ಹೆಚ್ಚು ಕಮ್ಮಿ ಹೋಲುತ್ತೆ. ಅದು ಆ ರೀತಿ ಹೋಲುತ್ತೆ ಎಲೆ ಇದು. ಬಟ್ ಇದು ಬ್ರಹ್ಮದಂಡೆ, ಬ್ರಹ್ಮದಂಡೆ ನೋಡಿ ಯಥೇಚ್ಛವಾಗಿ ಬಿಟ್ಟಿದೆ. ವಿಡಿಯೋಗೋಸ್ಕರ ನಾವು ಸುಮಾರು ಒಂದು 500 ಕಿಲೋಮೀಟರ್ ನಮಗೆ ಸಿಕ್ಕಿದೆ. ಹುಡುಕಿದ್ದಕ್ಕೂ ಬೆಳಗ್ಗೆಯಿಂದ ಇವು ಸಿಕ್ಕಿದೆ ನಮ್ಮ ಸ್ನೇಹಿತರ ಸಹಕಾರದಿಂದ. ಹಾಗಾಗಿ ಅವ್ರಿಗೂ ಧನ್ಯವಾದಗಳು. ಇದು ಅದ್ಭುತವಾಗಿದೆ. ಇದ್ರ ಉಪಯೋಗ ಬಂದು ಬಹಳಷ್ಟಿದೆ ಸ್ನೇಹಿತರೆ. ಅದರಲ್ಲಿ ಒಳ್ಳೆ ರೀತಿನೂ ಉಪಯೋಗಿಸ್ಕೋಬಹುದು, ಕೆಟ್ಟ ರೀತಿನೂ ಬರ್ತೀವಿ. ನೀವು ಒಳ್ಳೆ ರೀತಿ ಉಪಯೋಗಿಸ್ತಾರೆ ಅಂತ ಹೇಳ್ತೀವಿ. ಅದೆಲ್ಲ ಬೇಕಾಗಿಲ್ಲ, ನಮ್ಮ ಆರೋಗ್ಯ ದೃಷ್ಟಿಯಿಂದ ಏನ್ ಬೇಕೋ ಅದನ್ನ ನಮ್ಮ ಆಯುರ್ವೇದ ಗುರುಗಳು ಮುಂದಿನ ದಿವಸಗಳಲ್ಲಿ ಇದರ ಬಗ್ಗೆ ಅದರ ಮಾಹಿತಿಯನ್ನ ಅದರ ಉಪಯೋಗವನ್ನ ಎಲ್ಲವನ್ನು ತಿಳಿಸ್ಕೊಡ್ತಾರೆ. ಇದನ್ನ ನೀವು ವೀಕ್ಷಕರು ಕಣ್ಣಾರ ನೋಡಿ ಸಂತೋಷ ಪಡಿ. ಹಾಗೆ ಈ ಬ್ರಹ್ಮದಂಡೆ ಅತಿ ಹೆಚ್ಚು ಎಲ್ಲಿ ಬೆಳೆಯುತ್ತದೆ ಅಂದ್ರೆ ಬೀಳು ಭೂಮಿಯಲ್ಲಿ ಇದು ಬೆಳೆದಿರ್ತದೆ, ಮತ್ತೆ ಹೊಲದ ಬದಿಗಳಲ್ಲಿ ಇದು ಕೂಡ ನಾವು ಕಾಣಬಹುದು. ಇದರ ಕಾಂಡ ಅತಿ ಹೆಚ್ಚು ಬೆಳೆದಿರೋದ್ರಿಂದ ಇದು ನೋಡೋಕ್ಕೆ ಒಳ್ಳೆ ಪೊದೆಯಂತೆ ಕಾಣುತ್ತದೆ. ಇದು ಈ ಗಿಡ 1-2 ಅಡಿ ಎತ್ತರ ಬೆಳೀತದೆ. ಈ ಗಿಡದ ಮೇಲೆ ನೋಡಿ ಬಿಳಿ ಬಣ್ಣದ ಧೂಳಿನಂತೆ ಇದು ರೋಮಗಳಿರುತ್ತದೆ. ಇದರ ಎಲೆ ನೋಡೋದಾದರೆ ಈ ಎಲೆಗಳ ಅಂಚು ಸೀಳಿರುತ್ತದೆ. ಈ ಸೀಳು ತುದಿಯ ಮುಳ್ಳಿನಂತೆ ಚೂಪಾಗಿರುತ್ತದೆ. ಇದು ಮುಳ್ಳಿನಿಂದ ಕೂಡಿರುವ ಒಂದು ಚೆಂಡಿನಾಕೃತಿ ಆಕಾರ ಇದು ಇರುತ್ತೆ ನೋಡಿ. ಹಾಗೆ ಬ್ರಹ್ಮದಂಡೆ ಗಿಡದ ಉಪಯೋಗಗಳು ನೋಡೋದಾದರೆ ಬ್ರಹ್ಮದಂಡೆ ಗಿಡದ ಬೇರಿನ ರಸ 4 ಚಮಚ ರಸ ತೆಗೆದು ಅದರ ಜೊತೆಗೆ 2 ಚಮಚ ಜೇನುತುಪ್ಪನ ಮಿಕ್ಸ್ ಮಾಡಿ ಪ್ರತಿನಿತ್ಯ ಬೆಳಗ್ಗೆ 7 ದಿನ ಇದನ್ನು ಸೇವನೆ ಮಾಡೋದ್ರಿಂದ 8ನೇ ದಿನ ವಿರೇಚನ ತಗೋಬೇಕು. ತಗೊಂಡ್ರೆ ಜಂತುಗಳನ್ನು ಇದ್ರೆ ಅದು ಸಾಯುತ್ತೆ. ಹಾಗೆ ಬ್ರಹ್ಮದಂಡೆ ಬೇರಿನ ತೊಗಟೆಯ ಚೂರ್ಣ ಮಾಡಿಕೊಂಡು ಪಂಚಾಂಗದ ರಸದೊಡನೆ ಸೇವನೆ ಮಾಡೋದ್ರಿಂದ ಸ್ತ್ರೀಯರ ಮುಟ್ಟಿನ ದೋಷ ಕೂಡ ನಿವಾರಣೆ ಆಗ್ತದೆ. ಹಾಗೆ ಇದ್ರ ಬೇರಿನ ಕಷಾಯ ಕುಡಿಯೋದ್ರಿಂದ ಯಾರಿಗೆ ಹಸಿವಾಗಲ್ವೋ, ಊಟ ಮಾಡಬೇಕು ಅನ್ಸಲ್ವೋ, ಅವ್ರಿಗೆ ಹಸಿವಾಗ್ತದೆ. ಹಾಗೆ ಇದ್ರದ್ದು ಮೇಹವ್ಯಾಧಿ ಅಂತ ಏನು ಕರಿತೀವಿ, ಪದೇ ಪದೇ ಮೂತ್ರ ಹೋಗ್ತಾರಲ್ಲ, ಅವರು ಕೂಡ ಇದು ಉಪಯೋಗ ಆಗ್ತದೆ. ಮೂತ್ರ ಹೋಗೋದನ್ನ ಕಡಿಮೆ ಮಾಡುತ್ತೆ. ಮತ್ತು ಜ್ವರ ಯಾರಿಗೆ ವಾಸನೆ ಆಗಲ್ವೋ ಅಂತ ಜ್ವರ ಕೂಡ ಇದರಿಂದ ಕಡಿಮೆ ಆಗ್ತದೆ. ಇದೇ ರೀತಿ ಬ್ರಹ್ಮದಂಡೆ ಬೇರನ್ನು ಎಳ್ಳೆಣ್ಣೆಯಲ್ಲಿ ಅರೆದು, ಚೆನ್ನಾಗಿ ಎಳ್ಳೆಣ್ಣೆಯಲ್ಲಿ ಅರಿಬೇಕು ಅದ್ರ ಬೇರಿನ ಅರೆದು ಆ ಹರಿದಿರೋದನ್ನ ನೀವು ನರುಳಿ ಅಂತ ಏನು ಕರಿತೀವಿ, ನರುಳಿ ಮೇಲೆ ಲೇಪನ ಮಾಡ್ತಾ ಬಂದರೆ ಆ ನರುಳಿ ಕೂಡ ಬೀಳುತ್ತೆ, ಉದುರೋಗುತ್ತೆ ಅದು. ಇನ್ನು ಬ್ರಹ್ಮದಂಡೆಗೆ ಪುರುಷರಿಗೆ ರೀತಿ ಇದು ಯೂಸ್ ಆಗುತ್ತೆ ಅಂದರೆ ಬ್ರಹ್ಮದಂಡೆ, ಗುಳ್ಳೆಕಾಯಿ ಮತ್ತು ಅಶ್ವಗಂಧ ಈ ಮೂರನ್ನು ಕೂಡ ಸಮ ಪ್ರಮಾಣದಲ್ಲಿ ಅದ್ರ ಚೂರ್ಣ ಮಾಡಿಕೊಂಡು ಅದನ್ನು ಬೆಣ್ಣೆಯೊಡನೆ ಮಿಕ್ಸ್ ಮಾಡಿಬಿಟ್ಟು ಡೈಲಿ ಇದನ್ನು ಸೇವನೆ ಮಾಡೋದ್ರಿಂದ ವೀರ್ಯಾಣು ವೃದ್ಧಿ ಆಗ್ತದೆ ಪುರುಷರಿಗೆ. ಇದೇ ರೀತಿ ಬ್ರಹ್ಮದಂಡೆಯಿಂದ ಇನ್ನೂ ಹಲವು ಕಾಯಿಲೆಗಳನ್ನ ನಾವು ಇದಕ್ಕೆ ಬಳಸ್ಕೋತಾರೆ. ಚರ್ಮವಾದಿಗಳು ಇದನ್ನು ಬಳಸ್ಕೋತಾರೆ, ಹಾಗೆ ಕೆಲವರು ವಶೀಕರಣಕ್ಕೆ ಬಳಸ್ಕೋತಾರೆ, ಮಾಟ ಮಂತ್ರ ಮಾಡೋಕ್ಕೆ ಇದನ್ನು ಬಳಸ್ಕೋತಾರೆ. ಸೊ ಕೆಟ್ಟದಕ್ಕೂ ಬಳಸ್ಕೋಬೋದು, ಒಳ್ಳೇದಕ್ಕೂ ಬಳಸ್ಕೋಬೋದು. ಸೊ ದಯವಿಟ್ಟು ಇದನ್ನು ಒಳ್ಳೆ ರೀತಿ ಬಳಸ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ ಆಗಿದೆ. ಹಾಗೆ ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೊಸ ವಿಡಿಯೋಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಇನ್ನೂ ಅನೇಕ ಆಯುರ್ವೇದ ಸಸ್ಯಗಳ ಔಷಧ ಸಸ್ಯಗಳನ್ನ ನಾವು ಹುಡುಕ್ತಾ ಇದ್ದೀವಿ, ಎಲ್ಲವೂ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ. ಅದನ್ನು ನಿಮ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಅದನ್ನೆಲ್ಲ ತೋರಿಸ್ತೀವಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತೇನೆ. ಧನ್ಯವಾದ.
subscribe now and press the bell icon. Never miss an update.